ಎಷ್ಟು ಸಾರಿ ಚಿನ್ನು, ಎಷ್ಟು ಸಾರಿ ಅಂತ ಸುಳ್ಳು ಹೇಳಿ. ಈ ಸುಳ್ಳು ಅನ್ನೋದು ನನ್ನ ಬೆನ್ನಿಗೆ ಅಂಟ್ಕೊಂಡಿದೆ, ನನ್ನ ಬೆನ್ನಿಂದ ಇಳಿಯೋ ಹಾಗೆ ಕಾಣ್ತಿಲ್ಲ. ಯಾವ್ದನ್ನ ಬೇಡ ಅಂತ ಅನ್ಕೋತೀನೋ ಅದನ್ನೇ ಪದೇ ಪದೇ ಮಾಡ್ಬೇಕಾಗಿದೆ. ಸುಳ್ಳು ಹೇಳಿದೆ, ನಮಗ್ ಬೇರೆ ದಾರಿ ಇಲ್ಲ. ಎಲ್ಲ ಸರಿ ಹೋಗ್ಬೇಕು ಅಂದ್ರೆ ನಾವು ಸುಳ್ಳಿನ ಆಸರೆನ ಹಿಡಿಲೇಬೇಕು. ಇಲ್ಲ ಚಿನ್ನು, ನನಗೇನೋ ಹಾಗನ್ನಿಸ್ತಿಲ್ಲ. ಬಹುಶಃ ಶ್ರುತಿ ಹೇಳಿದ್ರೆ ಎಲ್ಲ ಸರಿ ಹೋಗ್ಬೋದೇನೋ. ಎಸ್, ನಾವಿಬ್ರು ಎಲ್ಲ ವಿಷಯ ಶ್ರುತಿ ಹೇಳ್ಬೇಡಣ. ಅದು ನಿಮ್ಮೊಬ್ರ ಸತ್ಯ ಅಲ್ಲ, ನಿಮ್ಮೊಬ್ರ ಕತೆ ಅಲ್ಲ, ಅದರಲ್ಲಿ ನನ್ನ ಪಾಲು ಇದೆ. ನಾನು ಯಾವುದೇ ಕಾರಣಕ್ಕೂ ನನ್ನ ಗೊಂಬೆ ಅಕ್ಕನಿಗೆ ಸತ್ಯ ಹೇಳಲ್ಲ. ನನ್ನ ಅಕ್ಕನಿಗೇನಾದ್ರೂ ಸತ್ಯ ಗೊತ್ತಾದ್ರೆ ಅವಳಗ್ ಆಘಾತ ಆಗತ್ತೆ. ಅವಳ ಹೃದಯಕ್ಕೆ ತಡ್ಕೊಳ್ಳೋ ಶಕ್ತಿ ಇಲ್ಲ, ನಮ್ಗೆ ಮೇಲೆ ಭರವಸೆನೆ ಕಳ್ಕೊಂಡ್ಬಿಡ್ತಾಳೆ. ಚಿನ್ನು, ಈಗ ಅವಳು ಎಲ್ಲಿ ಚೆನ್ನಾಗಿದ್ದಾಳೆ? ನೀನು ಮನೆ ಬಿಟ್ಟು ಹೋದಾಗಿಂದ ಅವಳು ಹೀಗೆ ಇರೋದು. ಇಷ್ಟು ದಿನ ಹಾಗಿದ್ಲು, ಆದ್ರೆ ಇನ್ಮುಂದೆ ಹಾಕಿರಲ್ಲ. ನನ್ನ ಗೊಂಬೆ ಅಕ್ಕ ಆದಷ್ಟು ಬೇಗ ಸರಿ ಹೋಗ್ತಾಳೆ, ಸರಿ ಹೋಗ್ತಾಳೆ. ಅಕ್ಕನ ಹುಷಾರಾಗಿ ನೋಡ್ಕೊಳ್ಳಿ, ಜೋಪಾನವಾಗಿ ನೋಡ್ಕೊಳ್ಳಿ. ನಾನು ಬರ್ತೀನಿ. ಅದ್ಗೆ ನೀವ್ ಏನ್ ಹೇಳ್ತಿದಿರೋ ಅರ್ಥ ಆಗ್ತಿಲ್ಲ. ನಾವ್ ಹಿಂದೆ ನಡ್ಕೊಂಡ್ ಹಾಗೆ ನಡ್ಕೊಳ್ಳೋದು ಬೇಡ ಅಂತ ಹೇಳ್ತಾ ಇರೋದು. ನಾವೆಲ್ಲ ಸತ್ಯನ ಮುಚ್ಚಿಟ್ಟು ಮುಚ್ಚಿಟ್ಟು ಗೊಂಬೆಯಿಂದ ದೂರ ಆಗ್ತಾ ಇದೀವಿ. ಅಂದ್ರೆ ಅವಳಗ್ ಸತ್ಯ ಹೇಳೋದಕ್ಕಾಗತ್ತಾ? ಹೇಳಿದ್ರೆ ಏನ್ ತಪ್ಪು? ನಾವೆಲ್ಲ ಕೂತು ಅವಳಿಗೆ ಅರ್ಥ ಆಗೋ ಹಾಗೆ ಬಿಡಿಸಿ ಸತ್ಯ ಹೇಳಬಹುದಲ್ಲ. ಅತ್ತಿಗೆ ಏನ್ ಮಾತಾಡ್ತಿದ್ದೀರಾ ನೀವು? ಹೌದು ಕಲ್ಪನಾ, ಕಡೆ ಪಕ್ಷ ನನ್ನ ಮನೆಯವರು ನನ್ನ ಹತ್ರ ಸತ್ಯ ಹೇಳಿದ್ರು ಸಮಾಧಾನನಾದ್ರೂ ಆ ಮಗುಗಿರುತ್ತಲ್ವಾ? ಅದಕ್ಕೆ ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ಗೊಂಬೆಗೆ ನಿಜ ಗೊತ್ತಾದ್ರೆ ಅವಳ ಜೀವಕ್ಕೆ ಆಪತ್ತು ಅಂತ ತಾನೇ ನಾವೆಲ್ಲರೂ ಸುಳ್ಳು ಹೇಳ್ತಿರೋದು, ಸತ್ಯನ ಮುಚ್ಚಿಟ್ಟಿರೋದು. ಅವಳಿಗೇನಾದ್ರೂ ಸತ್ಯ ಗೊತ್ತಾಗಿ ಅವಳ ಜೀವಕ್ಕೆ ಆಪತ್ತಾದ್ರೆ ಇಲ್ಲ ಇಲ್ಲ ಅದಕ್ಕೆ ನಾನಿದೇನು ಒಪ್ಪಲ್ಲ. ಕಲ್ಪನಾ, ಒಂದ್ಸಲ ಪ್ರಯತ್ನ ಪಡೋದ್ರಲ್ಲಿ ಏನು ತಪ್ಪಿಲ್ವಲ್ಲ? ಪ್ರಯತ್ನ ಪಡೋದ್ರಲ್ಲಿ ತಪ್ಪಿಲ್ಲ ಅದ್ಗೆ, ಆದ್ರೆ ಪ್ರಾಣ ಒತ್ತೆ ಇಡೋ ವಿಷಯಕ್ಕಲ್ಲ. ನಾನಿದನ್ನ ಒಪ್ಪೋದಿಲ್ಲ. ಕಲ್ಪನಾ, ನಾವೆಲ್ಲ ಒಟ್ಟಾಗಿದ್ರೆ ಗೊಂಬೆನ ಸಮಾಧಾನ ಪಡಿಸಬಹುದು. ಅದ್ಗೆ ನಾವ್ ಈಗ್ಲೂ ಒಗ್ಗಟ್ಟಾಗೆ ಇದೀವಿ. ಆದ್ರೆ ಗೊಂಬೆನ ಸಮಾಧಾನ ಮಾಡೋದಕ್ಕಾಯ್ತಾ ಇಲ್ಲ ತಾನೆ? ಅಕ್ಕ ಸುಮ್ಮನೆ ರಿಸ್ಕ್ ಯಾಕೆ? ನನಗೂ ಇದು ಸರಿ ಅಂತ ಅನ್ನಿಸ್ತಾ ಇಲ್ಲ. ಕಳೆದ ಸಾರಿ ಗೊಂಬೆ ಯಾತಕ್ಕೆ ಬೇಜಾರು ಮಾಡ್ಕೊಂಡಿದ್ಲು ಹೇಳು? ನಾವೆಲ್ಲ ಅವಳಿಂದ ಗುಟ್ಟು ಮಾಡಿದ್ವಿ ಅಂತ. ಮತ್ತೆ ಈ ಸಲಿನೂ ಅದಾಗೋದು ಬೇಡ. ನಾವೆಲ್ಲ ಒಟ್ಟಿಗೆ ಕೂತು ಸತ್ಯ ಹೇಳಿದ್ರೆ ಅವಳನ್ನ ಕಂಟ್ರೋಲ್ ಮಾಡಬಹುದು ಅಂತ ನನಗನ್ಸುತ್ತೆ. ಅಪ್ಪ ಅಮ್ಮ ನೋಡಿದ್ರ, ಇಲ್ಲಿ ದಿನಕ್ಕೊಬ್ಬೊಬ್ರು ಡಿಸಿಷನ್ ಮೇಕರ್ಸ್ ಆಗ್ತಿರ್ತಾರೆ. ಗೊಂಬೆ ಒಂಥರ ನಡ್ಕೊಳ್ತಾಳೆ, ಚಂದು ಒಂಥರ ನಡ್ಕೊಳ್ತಾನೆ. ಅದಕ್ಕೆ ಒಂದ್ ಮಾತಾಡ್ತಾರೆ, ಅಕ್ಕ ಒಂದ್ ಮಾತಾಡ್ತಾಳೆ, ಎಲ್ರು ತಮಗೆ ತಿಳಿದ ಹಾಗೆ ನಡ್ಕೊಳ್ತಿದ್ದಾರೆ. ಹೌದಮ್ಮ, ಇದೊಂದು ಫ್ಯಾಮಿಲಿ, ಏನೇ ನಿರ್ಧಾರ ಮಾಡುದಿದ್ರು ಎಲ್ರು ಒಟ್ಟಿಗೆ ಕೂತು ನಿರ್ಧಾರ ಮಾಡ್ಬೇಕು ಅಂತ ನೀವು ಸಾವಿರ ಸಲ ಹೇಳ್ತಿರ್ತೀರ. ಆದ್ರೆ ಇಲ್ಲೆಲ್ಲರೂ ಅದನ್ನ ಕೇಳಿಸ್ಕೊಳ್ತಾರೆ, ಆಮೇಲೆ ಮರ್ತ್ ಬಿಡ್ತಾರೆ, ಆಮೇಲೆ ತಮಗೆ ತಿಳಿದ ಹಾಗೆ ನಡ್ಕೊಳ್ತಾರೆ. ಈಗ ನೋಡಿ, ಗೊಂಬೆ ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಹೋಗಿದ್ದಾಳೆ, ಚಂದು ಹೇಳ್ದೆ ಕೇಳ್ದೆ ಯಾವ್ದೋ ನಿರ್ಧಾರ ಮಾಡ್ತಾನೆ. ಈಗ ಅತ್ತಿಗೆ ಸತ್ಯ ಹೇಳ್ಬೇಕು ಅಂತ ದೊಡ್ಡ ಡಿಸಿಷನ್ ತಗೊಳಕ್ ಹೋಗಿದ್ದಾರೆ. ಹೀಗೆ ಮನೇಲಿ ಒಬ್ಬೊಬ್ರು ಡಿಸಿಷನ್ ತಗೊಳ್ತಾ ಹೋದ್ರೆ ಈ ಮನೆ ಅಲ್ಲೋಲ ಕಲ್ಲೋಲ ಆಗ್ಬಿಡತ್ತೆ. ಹೌದು ಕಣ್ರಿ,
ಕುಂಬದ ಹೇಳ್ತಿರೋದು ಸರಿಯಾಗೇ ಇದೆ. ಸುಲೋಚನಾ, ಇವಳು ಮಾತನ್ನ ನೀನು ಯಾಕಪ್ಪ, ನಾನೇನಾದ್ರೂ ತಪ್ಪಾಗಿ ಹೇಳಿದ್ನಾ? ನೀವೇ ಯೋಚನೆ ಮಾಡಿ, ಮನೆ ಅಂದ್ಮೇಲೆ ಸಮಸ್ಯೆಗಳಿರುತ್ತೆ, ಅದನ್ನ ಎಲ್ರು ಒಟ್ಟಿಗೆ ಕೂತು ಆ ಸಮಸ್ಯೆಗೆ ಪರಿಹಾರ ಹುಡುಕ್ಬೇಕು. ಇವ್ರಿವರೇ ನಿರ್ಧಾರ ತಗೊಂಡ್ರೆ ಏನ್ ಚಂದ? ಮನೆ ಹಿರಿಯರಾಗಿ ನಿಮ್ಗೆ ಬೆಲೆ ಎಲ್ಲುಳಿಯತ್ ಹೇಳಿ? ನಾಳೆ ಏನಾದ್ರೂ ಅನಾಹುತ ಆದ್ರೆ ಅದಕ್ಕೆ ಯಾರು ಹೊಣೆ ಆಗ್ತಾರೆ? ನೀವೇ ಯೋಚನೆ ಮಾಡಿ. ಹೌದಲ್ವೇನ್ರಿ, ಇವಳ ಮಾತಲ್ಲೂ ಅರ್ಥ ಇದೆ ಅಲ್ವಾ? ಲಕ್ಷ್ಮಿಯವರು ಎಲ್ಲಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ನಿನ್ ದೇವ್ರು ಕೊಟ್ನ? ಅವಾಗಿಂದ ದೇವ್ರನ್ನ ಬೇಡ್ಕೊಂಡಿದ್ದು ಎಲ್ಲಿ ಆ ಇನ್ಫಾರ್ಮೇಶನ್ ಕೊಟ್ನೋ ಅಂತ ಕೇಳಿದೆ. ಮನುಷ್ಯರು ಯಾವಾಗಲೂ ತಪ್ಪು ಮಾಡ್ತಾರೆ, ಅದನ್ನ ಸರಿ ಮಾಡೋದಕ್ಕೆ ಆ ದೇವ್ರೇ ಬರ್ಬೇಕು ಅಂತ ನಿರೀಕ್ಷೆನೂ ಮಾಡ್ತಾರೆ ಅಲ್ವಾ? ದೇವ್ರು ಬರ್ತಾನೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲಮ್ಮ, ತಾಯೋದೇವ್ರು ಕಾಪಾಡ್ತಾನೆ ಅಂತ ನೀನ್ ಯಾವಾಗ್ಲೂ ಹೇಳ್ತಿದ್ದೆ ಅಲ್ವಾ, ಅದಕ್ಕೆ ಕೇಳಿದೆ. ಲಕ್ಷ್ಮಿಯವರು ದೇವ್ರ ನಂಬ್ತಾರೆ, ಅವ್ರಿಗೆ ಯಾವುದೇ ತರ ಅಪಾಯ ಆಗ್ಬಾರ್ದು. ನನ್ಗೇನೋ ಅವ್ರು ಇನ್ನ ಅವ್ರ ಮನೇಲಿದ್ದಾರೆ ಅಂತ ಫೀಲ್ ಆಗ್ತಿದೆ ಅಮ್ಮ. ನನ್ ಪ್ರಕಾರ ಅವಳು ಮನೆಗೆ ಹೋಗಿಲ್ಲ. ಅಮ್ಮ, ಒಂದ್ ವೇಳೆ ಹೋಗಿದ್ರೆ? ಒಂದ್ ವೇಳೆ ಹೋಗಿದ್ರೆ ಯಾಕೆ ಮನೆ ಬಿಟ್ಟೋದೆ ಅಂತ ಅವ್ರ ಅಕ್ಕನ ಪ್ರಶ್ನೆಗೆ ಇವಳ ಹತ್ರ ಉತ್ತರ ಇಲ್ಲ ಯಶ್. ಮಾತು ವಾದ ವಿವಾದಗಳು ಅತಿರೇಕಕ್ಕೆ ಹೋಗಿ ಅಲ್ಲೇನ್ ಪ್ರಾಬ್ಲಮ್ ಆಗಿರ್ತೋ ಏನೋ. ಅಮ್ಮ, ಏನೇ ಆಗಿದ್ರು ಕೂಡ ಸಮಸ್ಯೆಗಳು ದೂರ ಆಗಿರುತ್ತೆ ಅಂತ ನಿನ್ಗೆ ಅನಿಸ್ತಿಲ್ವಮ್ಮ? ಇಲ್ಲ, ಲಕ್ಷ್ಮಿ ಸಮಸ್ಯೆ ಅಷ್ಟು ಈಸಿಯಾಗಿ ದೂರ ಆಗೋವಂಥದ್ದಲ್ಲ. ಒಂದು ವೇಳೆ ನಿಜ ಏನು ಅಂತ ಲಕ್ಷ್ಮಿ ಅಕ್ಕನ ಗೊತ್ತಾದರೆ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸುತ್ತೆ. ಹಾಗೇನಾದರೂ ಆದರೆ ಲಕ್ಷ್ಮಿ ತನಗೆ ತಾನೇ ಶಿಕ್ಷೆ ಕೊಟ್ಕೊಳ್ಳೋಕ್ಕೂ ಹಿಂದು ಮುಂದು ನೋಡಲ್ಲ. ಹಾಗಾಗಬಾರ್ದಮ್ಮ, ಹಾಗಾಗಬಾರ್ದು. ಲಕ್ಷ್ಮಿಯವರು ಈಗ ಆಲ್ರೆಡಿ ತುಂಬಾನೇ ನೋವಲ್ಲಿದ್ದಾರೆ, ಅವ್ರಿಗೆ ಇನ್ನಷ್ಟು ನೋವು ಅಂದ್ರೆ ನೋ, ಇಟ್ಸ್ ನಾಟ್ ರೈಟ್. ನೀನ್ ಹೇಳ್ತಿರೋದು ಕೇಳಿದ್ರೆ ಇನ್ನ ತುಂಬಾನೇ ಭಯ ಆಗ್ತಿದೆ ಅಮ್ಮ. ಲಕ್ಷ್ಮಿಯವ್ರಿಗೆ ಯಾವುದೇ ಕಾರಣಕ್ಕೂ ನೋವಾಗಬಾರ್ದು. ಅಮ್ಮ, ನನಗೆ ಯಾವ ನೋವೂ ಆಗ್ಲಿಲ್ಲ, ಯಾವ ತೊಂದರೆನೂ ಆಗ್ಲಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ನನ್ನ ನೋವೆಲ್ಲ ದೂರ ಆಯ್ತು ಅಮ್ಮ. ನೀವ್ ಹೇಳಿದ್ದು ನಿಜ ಯಶ್ ಅವ್ರೆ, ಮನ್ಸಲ್ಲಿ ಗೊಂದಲಗಳನ್ನ ಇಟ್ಕೊಂಡು ಬದುಕನ್ನ ಕಟ್ಕೊಳ್ಳೋದಕ್ಕಾಗಲ್ಲ. ಈಗ ನನ್ನ ಗೊಂದಲಗಳೆಲ್ಲ ದೂರ ಆಯ್ತು, ನನ್ ಮನ್ಸಿಗೆ ಸಮಾಧಾನ ಆಗ್ತಿದೆ. ಇನ್ ಮುಂದೆ ನಾನು ಕಣ್ಣೀರ್ ಹಾಕೊಂಡು ಹೆದರ್ಕೊಂಡಿರೋ ಅವಶ್ಯಕತೆ ಇಲ್ಲ.
ಅತ್ತೆ, ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅರ್ಥ ಆಗ್ತಾ ಇದೆ ಚಂದು, ಏನು ಮಾಡಬೇಕು ಅನ್ನೋದು ನಿನಗೂ ಗೊತ್ತಾಗ್ತಾ ಇದೆ. ನೀನು ಏನು ಅಂದ್ಕೊಳ್ತಾ ಇದೆಯಾ ಅದನ್ನ ಮಾಡು ಮಗನೆ. ನಿನ್ನ ನಿರ್ಧಾರಕ್ಕೆ ನನ್ನ ಒಪ್ಪಿಗೆ ಇದೆ. ನಿನ್ನ ಮನ್ಸು ಹೇಳ್ದಾಗ ಕೇಳು. ಅತ್ತಿಗೆ, ಯಾಕೆ ಸತ್ಯ ಹೇಳು ಅಂತ ಒತ್ತು ಹೇಳ್ತಾ ಇದ್ದೀರಾ? ಅದನ್ನ ಬಿಟ್ಟು ಬೇರೆ ಯಾವ್ದಾರು ಇದೆ ಕಲ್ಪನೆ? ಯಾಕಿಲ್ಲ ಅತ್ತಿಗೆ, ಈಗೆಲ್ಲ ಸರಿ ಇದೆಯಲ್ಲ, ಹೇಗಿದೆಯೋ ಹಾಗೆ ಇರೋದು ಬಿಡಿ. ಇಲ್ಲ ಅತ್ತೆ, ಈ ರೀತಿ ಇದ್ರೆ ಶ್ರುತಿ ಸರಿ ಹೋಗಲ್ಲ. ಅಂದ್ರೆ ಸತ್ಯ ಹೇಳ್ಬೇಕು ಅಂತ ನಿರ್ಧಾರ ಮಾಡಿದೀಯ ಚಂದು? ನಿಮ್ಮಿಬ್ರಿಗೂ ಏನಾಗಿದೆ? ಸತ್ಯ ಹೇಳ್ಬೇಕು ಅನ್ನೋ ಭೂತ ನಿಮ್ ತಲೆಲಿ ಕೂತಿದ್ಯಾ? ಇಲ್ಲಿವರೆಗೂ ನಾವ್ ಯಾಕೆ ಗೊಂಬೆ ಹತ್ರ ಸತ್ಯ ಮುಚ್ಚಿಟ್ಟಿದೀವಿ, ಅವಳ ಹತ್ರ ಯಾಕೆ ಸುಳ್ಳು ಹೇಳ್ತಾ ಇದೀವಿ ಅನ್ನೋದು ಮರ್ತು ಹೋಯ್ತಾ? ಚಿನ್ನ ಮನೆ ಬಿಟ್ಟು ಹೋಗಿರೋದನ್ನೇ ಅವಳು ಇನ್ನೂ ತಡ್ಕೊಳ್ಳೋದಕ್ಕಾಗಿಲ್ಲ. ಇನ್ನು ಚಿನ್ನನೇ ಅವಳು ಸೌತಿ ಅಂತ ಗೊತ್ತಾದ್ರೆ ಅವಳು ಖಂಡಿತ ಸಹಿಸ್ಕೊಳ್ಳಲ್ಲ ಚಂದು. ಇದು ಇದು ನನ್ನ ಗೊಂಬೆನ ಗುಣ ಮಾಡಲ್ಲ, ನಾಶ ಮಾಡುತ್ತೆ. ನನ್ನ ಗೊಂಬೆ ಜೀವಂತ ಶವ ಆಗ್ಬಿಡ್ತಾಳಷ್ಟೇ. ಅತ್ತೆ, ಈಗೇನು ಅವಳು ಚೆನ್ನಾಗಿದ್ದಾಳ ನೀವೇ ಹೇಳಿ. ನನ್ನ ಮೇಲಿದ್ದ ಹೊರೆ ಇಲ್ದಂಗಾಯ್ತು. ನನಗೀಗ ಸಮಾಧಾನ ಆಗ್ತಿದೆ ಅಮ್ಮ. ಲಕ್ಷ್ಮಿ, ಅದು ನಿಜ ಆದ್ರೆ ನಂಗೆ ತುಂಬಾ ಖುಷಿ ಆಗುತ್ತಮ್ಮ. ನೀವು ಬರ್ತಿರೋದು ನೋಡಿ ನಂಗೆ ತುಂಬಾ ಗಾಬರಿ ಆಯ್ತು. ನಿಮ್ಗೇನು ತೊಂದರೆ ಆಗ್ಬಾರ್ದು ಅಂತ ಆ ದೇವ್ರ ಹತ್ರ ಬೇಡ್ಕೊಂಡೆ. ಅದಕ್ಕೆ ಲಕ್ಷ್ಮಿ ಅವ್ರನ್ನ ಆ ದೇವರು ಮನೆಯವ್ರಿಗೂ ಸೇಫ್ ಆಗಿ ಬಿಟ್ಟೋಗಿರೋದು. ಅಮ್ಮ, ಆ ನಿನ್ ದೇವರು ಒಳ್ಳೆ ಸರ್ವಿಸ್ ಕೊಡ್ತಾನಮ್ಮ. ನೀನ್ ಮಾಡೋ ಪ್ರಾರ್ಥನೆ ನಿಜವಾಗ್ಲೂ ವರ್ಕ್ ಆಗುತ್ತೆ. ತಂದು ಮಾಡದೆಲ್ಲ ಮಾಡ್ಬಿಟ್ಟು ತಮಾಷೆ ಮಾಡೋದ್ ನೋಡು. ನಿಮ್ಮಿಂದ ಲಕ್ಷ್ಮಿಗೆ ಎಷ್ಟು ನೋವಾಗಿದೆ ಗೊತ್ತಾ? ಐ ಆಮ್ ಸಾರಿ ಲಕ್ಷ್ಮಿ ಅವರೇ. ಇಲ್ಲ ಯಶ್ ಅವ್ರೆ, ನಾನ್ ನಿಮಗ್ ಥ್ಯಾಂಕ್ಸ್ ಹೇಳ್ಬೇಕು. ನೀನ್ ನನ್ನ ಅಲ್ಲಿ ಬಿಟ್ಟು ಬಂದಾಗ ನೀವ್ ಒರಟಾಗಿ ನಡ್ಕೊಂಡ್ರಿ ಅಂತ ನನಗೂ ಅನಿಸ್ತು. ಆದ್ರೆ ಆ ಮನೆ ಪರಿಸ್ಥಿತಿ ನೋಡಿದ್ಮೇಲೆ ನನ್ನ ಮನ್ಸಲ್ಲಿದ್ದ ಆತಂಕ ಗೊಂದಲ ಎಲ್ಲ ದೂರ ಆಯ್ತು. ನಾ ನಿಮ್ ಕೃತಜ್ಞತೆ ಹೇಳ್ಬೇಕು. ಹಾಗೆ ನಾ ನಿಮ್ಮ ಹತ್ರ ಕ್ಷಮೆನೂ ಕೇಳ್ಬೇಕು. ಕ್ಷಮೆನಾ ಈ ಕೋತಿ ಹತ್ರನ? ಯಾಕಮ್ಮ? ಹೌದಮ್ಮ, ಯಶ್ ಅವ್ರಿಗೆ ಕೆಲ್ಸ ಹೋಗೋದಕ್ಕೆ ನಾನೇ ಕಾರಣ. ಅವ್ರ ನನ್ನಿಂದಾನೆ ಕೆಲ್ಸ ಕಳ್ಕೊಂಡಿತ್ತು. ಲಕ್ಷ್ಮಿ ಅವರೇ, ಅದು ಹೋಗ್ಲಿ ಬಿಡಿ, ಅದ್ರ ಬಗ್ಗೆ ನೀವೇನ್ ತಲೆ ಕೆಡ್ಸ್ಕೊಂಡ್ಬಿಡಿ. ಇಲ್ಲ ಯಶ್ ಅವ್ರೆ, ನನ್ನಿಂದ ಆಗಿರೋ ತಪ್ಪನ್ನ ನಾನೇ ಸರಿಪಡಿಸ್ಬೇಕು. ನಾನೇ ಸರಿಪಡಿಸ್ತೇನೆ. ಗೌರಿ, ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡೋದಕ್ ಬರೋದು ದೇವದೂತರು ಅಂತ ನನ್ನ ತಾತಮ್ಮ ಹೇಳ್ತಾ ಇದ್ರು. ನಾನು ಕಷ್ಟದಲ್ಲಿದ್ದಾಗ ಈ ಮನೆಯವರು ನನಗೆ ಆಶ್ರಯವಾಗಿ ನಿಂತ್ಕೊಂಡಿದ್ದಾರೆ. ನನ್ನಿಂದಾಗಿ ಇವ್ರಿಗೆ ಯಾವುದೇ ರೀತಿಯ ಅಪಾಯ ಆಗಬಾರ್ದು. ನಾನು ಬರೋವರೆಗೂ ಈ ಮನೆಯಲ್ಲಿ ಅಮ್ಮ ಮಗ ಚೆನ್ನಾಗೇ ಇದ್ರು. ನಾನು ಬಂದ ಮೇಲೆ ಈ ಮನೆಯಲ್ಲಿ ಸಮಸ್ಯೆಗಳು ಶುರುವಾಗಿದೆ. ಗೌರಿ, ನನ್ನಿಂದ ಶುರುವಾಗಿರೋ ಸಮಸ್ಯೆಗಳನ್ನೆಲ್ಲ ನಾನೇ ಸರಿಪಡಿಸೋದಕ್ಕೆ ನನಗೆ ಶಕ್ತಿ ಕೊಡು. ಪ್ರೋಗ್ರಾಮ್ ಡೆವಲಪರ್ ಶಿವಾಯ್ ಕಂಪನಿಯಲ್ಲಿ ಪ್ರೋಗ್ರಾಮ್ ಡೆವಲಪರ್ಸ್ ಬೇಕಾಗಿದ್ದಾರಂತೆ. ತಿಂಗಳಿಗೆ 75,000 ಸಂಬಳ ಅಂತೆ. ಮಾ, ಇದ್ಯಾವ ಕೆಲಸ ನಿಮ್ ಕೈಲಿ ಮಾಡೋಕ್ಕಾಗಲ್ಲ ಬಿಡು. ನೀಡ್ ಫಾರ್ ಶೆಫ್ ಅಡುಗೆ ಭಟ್ರು ಬೇಕಾಗಿದ್ದಾರಂತೆ. ತಿಂಗಳಿಗೆ 1.5 lakh ಅಂತೆ ಅಮ್ಮ. ಅದು 5-star ಹೋಟೆಲ್. ನೀನು ಟೀ ಮಾಡೋದಕ್ಕೆ ಬರಲ್ಲ, ಅನ್ನ ಬೆಂದಿದೆಯಲ್ವ ಅಂತ ನೋಡೋದಕ್ಕೆ ಬರಲ್ಲ, ಇನ್ನು ಶೆಫ್ ಆಗಿ ಕೆಲಸ ಮಾಡ್ತೀಯಾ? ಮದುವಿಗೆ ವರ ಬೇಕು, ವರ ಮನೆ ಅಳಿಯನಾಗ್ಬೇಕು.
ಸ್ವಂತ ಕಂಪನಿ ಇದೆ, ಆ ಕಂಪನಿಗೆ ಡೈರೆಕ್ಟರ್ ಆಗ್ಬಹುದು. ನನ್ ಮಗ ಸೇಲ್ಗಿಲ್ಲ. ಎಸ್ ಎಸ್ ಎಸ್, ನನ್ ಟೇಸ್ಟಿಗೆ ತಕ್ಕಂತೆ ಇನ್ನೊಂದು ಕೆಲಸ ಇದೆ. ಸೀರಿಯಲ್ ಒಂದಕ್ಕೆ ಆಡಿಷನ್ ನಡೀತಿದಂತೆ, ಆಕ್ಟರ್ಸ್ ಬೇಕಂತೆ. ಏನಂತೀಯಮ್ಮ, ನಾನು ಆಕ್ಟರ್ ಆಗ್ಬೋದು ತಾನೆ? ತೆರೆ ಹಿಂದೆ ಕೆಲಸ ಮಾಡೋರು ತೆರೆ ಮುಂದೆ ಮಿಂಚಲ್ಲ ಕಣೋ. ಕೇಳಿದ್ರ ಲಕ್ಷ್ಮಿ ಅವರೇ, ನಮ್ಮಮ್ಮಂಗೆ ನನ್ನ ಮೇಲೆ ಕಾನ್ಫಿಡೆನ್ಸೇ ಇಲ್ಲ. ಯಾವುದೇ ಕೆಲಸಕ್ಕೆ ಬಾರದೆ ಇರೋನು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾನು ಯಾವುದೇ ಕೆಲಸ ಹೇಳಿದ್ರು ಅದು ನಿಮ್ಮ ಕೆಲ ಆಗಲ್ಲ 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 ಅಂತಾನೆ ಹೇಳ್ತಿರ್ತಾರೆ. ಸರಿಯಾಗೇ ಹೇಳಿದ್ದಾರೆ. ಏನ್ ಲಕ್ಷ್ಮಿ ಅವರೇ, ನೀವು ನಮ್ಮ ಅಮ್ಮನ ಪಾರ್ಟಿ ಸೇರ್ಬಿಟ್ರ? ಇಲ್ಲ, ಅಮ್ಮ ನಿಮ್ಗೆ ಆ ಕೆಲಸ ಸರಿ ಹೋಗಲ್ಲ ಈ ಕೆಲಸ ಸರಿ ಹೋಗಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಯಾಕೆ ಹೇಳ್ತಿದ್ದಾರೆ ಅಂತ ಯೋಚಿಸಿದ್ರ? ಯಾಕೆ? ಯಾವ ಕೆಲಸ ಮಾಡೋದಕ್ಕೆ ಮನ್ಸು ಒಪ್ಪತ್ತೋ, ಯಾವ ಕೆಲಸ ಮಾಡೋದಕ್ಕೆ ನಾವು ಹೃದಯದಿಂದ ಇಷ್ಟ ಪಡ್ತೀವೋ ಆ ಕೆಲಸ ಮಾಡ್ಬೇಕು ಅನ್ನೋದು ಅಮ್ಮನ ಇಚ್ಛೆ ಅಲ್ವಾ ಅಮ್ಮ? ಅಂದ್ರೆ ನನ್ ಹೃದಯದಿಂದ ಮಾಡೋ ಕೆಲಸ ಯಾವ್ದು? ಇನ್ಯಾವ್ದು? ನೀವ್ ಇಷ್ಟು ದಿನ ಮಾಡಿದ್ರಲ್ಲ ಅದೇ ರೇಡಿಯೋ ಸಿಟಿಲಿ ಕೆಲಸ ಮಾಡೋದು. ಆ ಕೆಲಸ ಹೋಯ್ತಲ್ಲ ಲಕ್ಷ್ಮಿ ಅವರೇ. ಹೋಯ್ತಲ್ಲ ಅಂತ ಸುಮ್ನೆ ಕುತ್ಕೋಬೇಡಿ, ಅದರಲ್ಲಿ ನಿಮ್ ತಪ್ಪೇನು ಇಲ್ಲ. ತಪ್ಪಿಲ್ಲ ಅಂದ್ಮೇಲೆ ಅದ್ರ ವಿರುದ್ಧ ಹೋರಾಡ್ಬೇಕು. ಹೌದು ಕಣ, ನೀನ್ ಯಾವ್ದನ್ನ ನಂಬಿದೀಯೋ ಅದ್ರ ಮೇಲೆ ನಿಮ್ಗೆ ಈಗ್ಲೂ ಭರವಸೆ ಇದ್ರೆ ಇನ್ನೊಂದು ಅವಕಾಶ ಕೊಡಿ ಅಂತ ನೀನ್ ಕೇಳಲೇಬೇಕು. ದಿಢೀರಂತ ನೀನ್ ಹೇಗೋ ಕೆಲ್ಸಿನ ತೆಗ್ದಾಕ್ಬಿಟ್ಲೋ? ಹೌದು ಯಶ್ ಅವ್ರೆ, ಪ್ರತಿರೋಧ ತೋರ್ದೆ ಹೋದ್ರೆ ದಬ್ಬಾಳ್ಕೆ ಮಾಡೋದು ಇದ್ದೇ ಇರತ್ತೆ. ನಾವು ಪ್ರಶ್ನೆ ಮಾಡೋದನ್ನ ಕಲಿಬೇಕು. ನಾವು ಹೋಗೋ ದಾರಿ ಸರಿಯಾಗಿದ್ರೆ ಆ ದೇವ್ರು ನಮ್ ಬೆಂಬಲಕ್ಕೆ ನಿಲ್ತಾನೆ. ಕೆಲ್ಸನೇ ದೇವ್ರು ಅಂತ ಪ್ರೀತಿ ಮಾಡ್ತಿದ್ದವ್ ನೀನು, ಮುಂದಿನ ಕೆಲ್ಸಿನ ತೆಗ್ದಾಕ್ಬಿಟ್ಲು. ಖಂಡಿತ ಆ ದೇವ್ರು ಕೂಡ ಅವ್ನ್ ಕ್ಷಮಿಸಲ್ಲ ಕಣ. ಹೋಲ್ಡ್ ಆನ್, ಹೋಲ್ಡ್ ಆನ್. ಏನು ನನ್ ವಿರುದ್ಧ ದೇವ್ರಿಗೆ ಹೆಂಗು ಏನೋ ಪ್ಲಾನ್ ಮಾಡ್ತಿರೋ ಆಗಿದೆ? ನಮ್ಮಮ್ಮ ಮಿಸಸ್ ಲಕ್ಷ್ಮೀ ದೇವಿ ಅಂಡ್ ಆ ಕಾಣದೇ ಇರೋ ದೇವ್ರು ಮೂರು ಸರಿ ನನ್ನನ್ನು ಕರ್ಕೊಂಡೋಗಿ ಹಿಟ್ಲರ್ ಮುಂದೆ ನಿಲ್ಸೋ ಪ್ಲಾನ್ ಮಾಡ್ತಿದ್ದಾರಾ ಏನು? ಹೌದು ಯಶ್ ಅವ್ರೆ, ಆಗಿರೋ ತಪ್ಪನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಒಂದ್ ಅವಕಾಶ ಕೇಳೋಣ. ಅದು ಆಗದೆ ಹೋದ್ರೆ ತಪ್ಪ ಮಾಡಿರೋರ್ಗೆ ಶಿಕ್ಷೆ ಕೊಡ್ಲಿ, ನಿಮ್ಗಲ್ಲ. ಬನ್ನಿ ಹೋಗೋಣ. ಲಕ್ಷ್ಮಿ ಅವರೇ, ನೀವೀಗ ಹಿಟ್ಲರ್ನ ನೋಡ್ತಾ ಇದ್ದೀರಾ, ಬಟ್ ನಾನು ತುಂಬಾ ವರ್ಷದಿಂದ ನೋಡ್ತಾ ಇದ್ದೀನಿ. ಇದುವರೆಗೂ ಆ ಹಿಟ್ಲರ್ ತೆಗ್ದಾಕಿರೋ ಒಬ್ಬ ಎಂಪ್ಲಾಯಿ ಕೂಡ ವಾಪಸ್ ಕರ್ಸ್ಕೊಂಡಿರೋದು ಅವ್ರ ಹಿಸ್ಟ್ರಿಲೇ ಇಲ್ಲ. ಶಿ ಇಸ್ ವೆರಿ ಸ್ಟ್ರಿಕ್ಟ್. ಸುಮ್ಮನೆ ಅವಮಾನ ಆಗೋದಕ್ಕೆ ಅಲ್ಲಿವರೆಗೂ ಹೋಗ್ಬೇಕಾ? ಭರವಸೆ ಕಳ್ಕೋಬೇಡಿ. ನೀವು ಮಾಡ್ತಿರೋ ಕೆಲ್ಸದ ಬಗ್ಗೆ ನಿಮ್ಗೆ ನಂಬಿಕೆ ಇದೆ, ಅದು ಸರಿಯಾಗೇ ಇದೆ ಅಂತ ನೀವು ಹೋರಾಡ್ಲೇಬೇಕು. ಕೆಲ್ಸ ಹೋಯ್ತಲ್ಲ ಅಂತ ಮನೇಲಿ ಸುಮ್ನೆ ಕುತ್ಕೊಳ್ಳೋದು ನಿಮಗೆ ಸರಿ ಹೋಗಲ್ಲ ಯಶ್ ಅವ್ರೆ. ನೀವೇನು ಅನ್ನೋದು ನಿಮ್ ಬಾಸ್ಗೆ ನೀವು ಅರ್ಥ ಮಾಡಿಸ್ಲೇಬೇಕು. ಆ ಸಂಸ್ಥೆ ಕಟ್ಟೋದಕ್ಕೆ ನಿಮ್ಮ ಯಶಸ್ವಿ ಪ್ರೋಗ್ರಾಮ್ಗಳು ಎಷ್ಟಿತ್ತು ಅಂತ ನೀವು ಅವ್ರಿಗೆ ತಿಳಿ ಹೇಳಲೇಬೇಕು. ಯಶಸ್ಸಿದ್ದಾಗ ನೀವು ಬೇಕಿತ್ತು, ಏನೋ ಒಂದು ಸಣ್ಣ ಎಡವಟ್ಟಾಯ್ತು ಅಂತ ನಿಮ್ಮನ್ನ ಕೆಲಸದಿಂದ ತೆಗ್ದಾಕೋ ತೀರ್ಮಾನ ಅವ್ರು ತಗೋಬಾರ್ದು. ಇದ್ರ ವಿರುದ್ಧ ನೀವು ಹೋರಾಡ್ಲೇಬೇಕು, ನೀವು ಖಂಡಿಸ್ಲೇಬೇಕು. ಯಾಕೆ ನಗ್ತಿದ್ದೀರಾ? ಏನಿಲ್ಲ, ಆರ್ಜೆ ಸಖಿಯವರು ರೇಡಿಯೋದಲ್ಲಿ ಈ ಮಾತನ್ನ ಹೇಳೋದು ಬಿಟ್ಟು ಇಲ್ಲಿ ಡೈರೆಕ್ಟ್ ಆಗಿ ಹೇಳ್ತಿದಾರಲ್ಲ, ಅದಕ್ಕೆ ನಗು ಬಂತು. ಆರ್ಜೆ ಸಖಿಯವರು ನಿನ್ ಸಮಸ್ಯೆಗೆ ಸಮಾಧಾನ ಹೇಳಿದಾರಲ್ವಾ, ಹೋಗಿ ರೆಡಿಯಾಗೋಗು. ಇದೆಲ್ಲ ನಿಮ್ಗೆ ಹೇಗೆ ಸಾಧ್ಯ ಆಗುತ್ತೆ ಲಕ್ಷ್ಮಿ? ಯಾವ್ದಮ್ಮ? ಇದೇಮ್ಮ, ಮನಸ್ಸಿನೊಳಗೆ ಬೆಟ್ಟದಷ್ಟು ನೋವಿಟ್ಕೊಂಡು ಹೊರಗಡೆ ಪ್ರಪಂಚಕ್ಕೆ ನಗ್ನಗ್ತಾ ಇರೋದು. ಈ ರೀತಿ ನೀನ್ ಹೇಗಮ್ಮ ಇರ್ತೀಯಾ? ನೀವೆಲ್ಲೂ ಖುಷಿಯಾಗಿದ್ರಿ, ಡಾನ್ಸ್ ಮಾಡ್ತಾ ಇದ್ರಿ. ಆದ್ರೆ ನಾನು ಬಂದಿದ ತಕ್ಷಣ ಎಲ್ಲರೂ ಸೈಲೆಂಟ್ ಆಗೋಗ್ಬಿಟ್ರಿ.
ಯಾಕೆ ಇವಾಗ ಎಲ್ಲರೂ ಸೇರ್ಕೊಂಡು ಹಾಡೋಣ. ಓಕೆ ಸುಳಿತದ ನನ್ನ ರಾತ್ರಿ ಏನಾಯ್ತು, ನಾನು ಏನ್ ಮಾಡ್ದೆ? ನಿನ್ನೆ ನಾನು ಅತ್ನಾ